ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಎಂಟನೇ ಗದ್ಯಭಾಗವಾದಂತಹ ವೀರೇಂದ್ರ ಸಿಂಪಿಯವರು ಬರೆದಂತಹ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯಭಾಗದ ಕುರಿತು ನಾವು ಅಭ್ಯಾಸ ಮಾಡೋಣ. ಇಲ್ಲಿ ವೀರೇಂದ್ರ ಸಿಂಪಿಯವರು ಹೇಳುವ ಹಾಗೆ, ನೀವೆಂದಾದ್ರೂ ಹಳ್ಳಿಯ ಚಹಾ ಹೋಟೆಲುಗಳಿಗೆ ಹೋಗಿ ಅಲ್ಲಿಯ ಚಹಾವನ್ನು ಸೇವಿಸ್ತೇ ಇದ್ರೆ ಒಂದು ಸಾರಿ ಹೋಗಿ ಕುಡಿದೇ ಬರಬೇಕು ಅನ್ನುವ ರೀತಿಯಲ್ಲಿ ನಮ್ಗೆ ಕರೆ ಕೊಡ್ತಾರೆ. ಇಡೀ ಗದ್ಯಭಾಗವನ್ನು ಅಭ್ಯಾಸದ ಅನುಕೂಲತೆಗಾಗಿ ಐದು ಭಾಗವಾಗಿ ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಇಷ್ಟು ಅರ್ಥವನ್ನು ನಾವು ಕಾಣಲಿಕ್ಕೆ ಸಾಕು. ಈ ರೀತಿಯಾಗಿ ಮೊದಲನೇ ಭಾಗದಲ್ಲಿ ಹಳ್ಳಿಯ ಚಹಾ ಹೋಟೆಲುಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ನಗರದ ಹೋಟೆಲುಗಳ ಬಗ್ಗೆ ಸ್ವಲ್ಪ ಲೇಖಕರು ಹೇಳ್ತಾರೆ. ಹಾಗಾದ್ರೆ ನಗರದ ಹೋಟೆಲುಗಳಲ್ಲಿ ಏನಿದೆ ಅಪ್ಪ ಅಂತಂದ್ರೆ, ಮನಸ್ಸನ್ನೇ ಆಕರ್ಷಿಸುವಂತಹ ದೊಡ್ಡ ದೊಡ್ಡ ಕಟ್ಟಡವಿದೆ, ಭವ್ಯವಾದ ಕಟ್ಟಡ ಇದೆ ಎಂಬುದಾಗಿ ಹೇಳ್ತಾರೆ. ನಡೆದ್ರೆ ಎಲ್ಲಿ ಕಾಲು ಜಾರಿ ಹೋಗ್ತದೆಯೋ ಅನ್ನುವ ಪರಸಿ ಇದೆ. ಪರಸಿ ಎಂಬುದಾಗಿ ನೋಡುವಾಗ ನೆಲ, ಅದು ಟೈಲ್ಸ್ ಎಂಬುದಾಗಿ ಅರ್ಥವನ್ನ ಕೊಡುತ್ತದೆ. ಅದೇ ರೀತಿ ಎಲ್ಲಿ ಕೂತ್ಕೊಂಡ್ರೆ ಮಾಸಿ ಹೋಗ್ತದೋ, ಹೊಲಸಾಗಿ ಹೋಗ್ತದೋ ಅನ್ನುವ ರೀತಿಯಲ್ಲಿ ಕುರ್ಚಿ ಇದೆ ಅಂತೆ. ಇನ್ನು ತಂಪಾದ ಫ್ಯಾನಿನ ಗಾಳಿ ಕೂಡ ಅಲ್ಲಿ ಇದೆ. ಎಷ್ಟು ಸುಂದರವಾಗಿ ಅಲಂಕೃತವಾದಂತ ಟೇಬಲ್ ಇದೆ, ಟೇಬಲ್ ಮೇಲೆ ಗ್ಲಾಸ್ ಇದೆ, ಗ್ಲಾಸಿನಲ್ಲಿ ನೀರು ಕೂಡ ಇದೆ, ಎಲ್ಲವೂ ಇದೆ. ಹಾಗೆ ನೀವು ಕೂತ್ಕೊಂಡ್ರೆ ನಿಮ್ಮನ್ನ ಕೇಳಲಿಕ್ಕೆ ಅಲ್ಲಿ ಮಾಣಿ ಕೆಲಸದ ಹುಡುಗ ಕೂಡ ಬಂದು ಬಿಟ್ಟು ಅಷ್ಟು ಶುಭ್ರ ಸಮವಸ್ತ್ರದ ಮಾಣಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನೀವು ನೀರಸವಾಗಿ ಮಾಣಿಗೆ ಏನಿದೆ ಎಂಬುದಾಗಿ ಕೇಳಿದ್ರೆ ಅಷ್ಟೇ ಪಟ ಪಟನೆ, ಈ ನೋಡಿ ಅನುಕಾರಣಾವಯ ಎಂಬುದಾಗಿ ನಾವು ನೋಡ್ತೇವೆ. ಪಟ ಪಟ ಯಾವ ಪದಗಳಿಗೆ ಯಾವ ಶಬ್ದವನ್ನ ನಾವು ಪುನಃ ಪುನಃ ಉಚ್ಚಾರ ಮಾಡಿ ಅಲ್ಲಿ ಧ್ವನಿ ಇದ್ದು ಅರ್ಥ ಇಲ್ಲದೆ ಹೋದ್ರೆ, ಗಮನಿಸ್ರಿ, ಧ್ವನಿ ಇದ್ದು ಅರ್ಥ ಇಲ್ಲದೆ ಹೋದ್ರೆ ಅದನ್ನ ಪುನಃ ಪುನಃ ಉಚ್ಚಾರ ಮಾಡಿದ್ರೆ ಅದನ್ನ ನಾವು ಅನುಕರಣಾವಯಗಳು ಎಂಬುದಾಗಿ ಕರಿತೇವೆ. ಪರೀಕ್ಷೆಯಲ್ಲಿ ಈ ಅನುಕರಣಾವಯಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಎಂಬುದಾಗಿ ಕೇಳ್ತಾರೆ. ನೀವು ಯಾವ್ದಕ್ಕಾದ್ರೂ ಜೋತು ಬಿದ್ದು ಇನ್ನು ಆಸೆ ಪಟ್ಟು ಬೋಂಡ ತರಿಸಿದ್ರೆ ಅದು ನಿಮ್ಮ ಗಂಟಲಲ್ಲೇ ಇಳಿಯದು ಎಂಬುದಾಗಿ ಹೇಳ್ತಾರೆ. ಇನ್ನು ವಡೆ ತರಿಸಿದ್ರೆ ಅದು ಯಾವ ಶಸ್ತ್ರಕ್ಕೂ ಮಣಿಯುವುದಿಲ್ಲ, ಅಷ್ಟು ಗಟ್ಟಿಯಾಗಿರ್ತದೆ ಎಂಬುದಾಗಿ ಹೇಳ್ತಾರೆ. ಇನ್ನು ಇಡ್ಲಿ ಅಂತೂ ನೋಡಲು ಬೆಳ್ಳಗಿದೆ, ಚಿಕ್ಕ ಚಿಕ್ಕದು ಇದೆ, ಸಣ್ಣ ಸಣ್ಣದು ಇದೆ, ಆದ್ರೆ ಬಾಯಿಲಿ ಇಡಲಿಯೋ, ಪ್ಲೇಟಿನಲ್ಲಿ ಇಡ್ಲಿಯನ್ನು ಹಾಗೇ ಬಿಟ್ಟು ಬಿಡ್ಲೋ ಅನ್ನುವಂತ ಆತಂಕ ಬೇರೆ, ಅಷ್ಟು ಚಿಕ್ಕದು. ಹೀಗೆ ಹಾಸ್ಯಮಯವಾಗಿ ನಗರದ ಹೋಟೆಲ್ಗಳ ಬಗ್ಗೆ ತಿಳಿಸ್ತಾ ತಿಳಿಸ್ತಾ ನೀವು ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ರೆ ದೊಡ್ಡ ಸಾಹಸ ಮಾಡಿದ ಅನುಭವ ನಿಮಗಾಗ್ತದೆ ಅನ್ನುವ ರೀತಿಯಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ಪಟ್ಟಣದ ಹೋಟೆಲುಗಳನ್ನ ಮತ್ತು ಹಳ್ಳಿಯ ಹೋಟೆಲುಗಳನ್ನ ಸ್ತ್ರೀಯರಿಗೆ ಹೋಲಿಕೆ ಮಾಡ್ತಾರೆ. ಇನ್ನು ಪಟ್ಟಣದ ಹೋಟೆಲ್ ಎಂದ್ರೆ ನಯನಾಜುಕಿನ ಅಷ್ಟು ಸೂಕ್ಷ್ಮವಾದಂತಹ ಹೆಣ್ಣಿದ್ದಂತೆ ಎಂಬುದಾಗಿ ಹೇಳ್ತಾರೆ. ಸುಂದರವಾಗಿರ್ತದೆ, ಆದ್ರೆ ಬಲ ಇಲ್ಲ ಎಂಬುವ ರೀತಿಯಲ್ಲಿ. ಅದೇ ಹಳ್ಳಿಯ ಚಹಾ ಫಳಾರದ ಅಂಗಡಿ ಎಂದ್ರೆ ಇಳಕಲ್ ಸೀರೆ ಉಟ್ಟು ಗುಳೇದ ಗುಡ್ಡದ ಕುಬುಸ ತೊಟ್ಟಂತ ಹೆಣ್ಣಿದ್ದಂತೆ, ಅಂದವಾಗಿಲ್ದಿದ್ರೇನಂತೆ ಗಟ್ಟಿಮುಟ್ಟಾಗಿದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿ ಕವಿ ಜೋಗದ ಜೋಕನ್ನ ಬರ್ದ ಏನೆಂಬುದಾಗಿ ನೋಡುವಾಗ, ಜೀವನದಾಗ ಹುಟ್ಟಿದ ಮೇಲೆ ಏನೇನ್ ಕಂಡಿ ಎಂಬುದಾಗಿ ಇದನ್ನು ರಾಗವಾಗಿ ಹಾಡಿ ನೋಡುವುದಾದ್ರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಇರೋದೊಳಗೆ ನೋಡುವೊಮ್ಮೆ ಜೋಗದ ಗುಂಡಿ ಎಂಬುದಾಗಿ ಕವಿ ಹಾಡಿ ಬರೆದಂತೆ. ಒಂದು ವೇಳೆ ಆ ಕವಿ ಈ ನಮ್ಮ ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ ಹೋಗಿದ್ದಿದ್ರೆ ಅಲ್ಲಿಯೇ ಈ ರೀತಿ ಹಾಡಿ ಬಿಡ್ತಿದ್ದಂತೆ. ಇಲ್ಲಿ ಚಹಾ ಕುಡಿಯದ ಬಜೀನು ತಿನ್ನದ ಜನ್ಮ ವರ್ತವೆಂದೇ ಹಾಡಿ ಬಿಡುತ್ತಿದ್ದ ಎಂಬುದಾಗಿ ವೀರೇಂದ್ರ ಸಿಂಪಿಯವರು ಇದರ ಬಗ್ಗೆ ಹೇಳ್ತಾರೆ. ಇಷ್ಟು ಭಾಗವನ್ನ ನಾವು ಈ ಮೊದಲನೇ ಭಾಗದಲ್ಲಿ ನೋಡ್ಲಿಕ್ಕೆ ಸಾಕು. ಇನ್ನು ಎರಡನೆಯ ಭಾಗದಲ್ಲಿ ವೀರೇಂದ್ರ ಸಿಂಪಿಯವರು ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಮುರುಕು ಬೆಂಚ್ ಇದೆ, ಮೂರು ಕಾಲಿನ ಕುರ್ಚಿ ಇದೆ, ಅದನ್ನ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ, ಆದ್ರೂ ಕೂಡ ಅಲ್ಲಿ ಸಿಗುವಂತ ಆತಿಥ್ಯ ಮತ್ತು ಆತ್ಮೀಯತೆ ಬೇರೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದನ್ನ ಅವರು ಚಂದ್ರಭವನ ಎಂಬುದಾಗಿ
ಕರೀತಾರೆ. ಅದೇ ರೀತಿಯಾಗಿ ಅಲ್ಲಿ ಇರುವಂತ ಮಾಣಿಯು ಕೂಡ ನಿಮ್ಮ ಪ್ರಕೃತಿಯ ಬಗ್ಗೆ, ನಿಮಗೆ ಬೇಕು ಬೇಡಗಳ ಬಗ್ಗೆ ಅರಿತವನಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಇಂಥ ಉಪಚಾರ ಯಾವ ಹೆಂಡತಿಯೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತಮಾಷೆಯಾಗಿ ಲೇಖಕರು ಹೇಳ್ತಾರೆ. ಇನ್ನು ಎಲ್ಲವನ್ನೂ ತಿಂದು ಕೈ ತೊಳೆದು ನಂತರ ಅವ್ ಎಂಬುದಾಗಿ ತೃಪ್ತಿಯ ತೇಗನ್ನು ಹೊಡೆಯುತ್ತಾ ತಾಸು ಗಟ್ಲೆ ನೀವೇನ್ ಮಾಡಬಹುದಂತೆ ಅಲ್ಲಿ ಕೂತ್ಕೊಂಡು ಕಾಲ ಕಳಿಬಹುದು. ಬೇಸತ್ತಾಗ ಮಾತಾಡಿ ಬಾಯಿ ದಣಿದಾಗ ನೀವೆದ್ದು ಹೊರಡಬಹುದು ಎಂಬುದಾಗಿ ಹೇಳ್ತಾರೆ. ಇದಕ್ಕೆಲ್ಲ ದುಡ್ಡು ಕಟ್ಟಬೇಕಾಗಿಲ್ಲ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಅಂದ್ರೆ ಉತ್ರಿ ಎಂಬುದಾಗಿ ಕೌಂಟರ್ ಮುಂದೆ ನಿಂತು ನನ್ನ ಹೆಸರಲ್ರೆ ಹಚ್ರಿ ಎಂಬುದಾಗಿ ಹೇಳಿದ್ರೆ ಸಾಕು. ಹಚ್ಚುವುದೊಂದೇ ಹಳ್ಳಿ ಫಳಾರದ ಅಂಗಡಿಯ ಕೆಲಸದವನ ಕರ್ಮ ಎಂಬುದಾಗಿ ಹೇಳ್ತಾರೆ. ಕರ್ಮ ಎಂಬುದಾಗಿ ನೋಡುವಾಗ ಕೆಲಸ ಕಾರ್ಯ. ಅದೇ ರೀತಿಯಾಗಿ ನಾವು ಮುಂದುವರೆದಂತೆ ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡ್ ಚರ್ಚ್ ಇದೆಯಂತೆ. ಅದೇ ರೀತಿಯಾಗಿ ನಮ್ಮ ಹಳ್ಳಿಯಲ್ಲಿ ಚಹಾದ ಹೋಟೆಲ್ಗಳು ಕೂಡ ಇವೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಒಳಗಡೆ ಹೋದಾಗ ನಿನ್ನ ಜೀವ ಚಾಪಲ್ಯವ ತಣಿಸುವ ಮಂದಿರ ಎಂಬುದಾಗಿ ವೀರೇಂದ್ರ ಸಿಂಪಿ ಅವರು ಹೇಳ್ತಾರೆ. ಚೀಫೆ ಎಂಬುದಾಗಿ ನೋಡುವಾಗ ನಾಲಿಗೆ, ಚಾಪಲ್ಯ ಎಂಬುದಾಗಿ ನೋಡುವಾಗ ನಾಲಿಗೆಯ ರುಚಿಯನ್ನು ಅರಿತಿರುವಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ನಮ್ಮ ಹಳ್ಳಿಯ ಹೋಟೆಲ್ ಅಂದ್ರೆ ಏನೆಂದು ತಿಳಿದಿದ್ದೀರಾ ಸ್ವಾಮಿ? ಅದೊಂದು ಸಾರ್ವಜನಿಕರೇ ಸೇರುವಂತ ಕೂಟ ಇದ್ದ ಹಾಗೆ, ರಸಿಕರ ಉಂಡಾಣಿಗಳ ನಿವಾಸ ಇದ್ದ ಹಾಗೆ ಎಂಬುದಾಗಿ ಹೇಳ್ತಾರೆ. ಗೃಹಸ್ಥರ ವಿಶ್ರಾಮ ಪಡೆಯುವಂತ ಸ್ಥಳ, ವೃದ್ಧರು ಇನ್ನು ವಯಸ್ಸಾದಂತವರು ಅವರಿಗೆ ಬಾಯಿ ಚಪ್ಪಲ ಜಾಸ್ತಿ, ಅದನ್ನ ತಿನ್ಬೇಡಿ ಇದನ್ನ ತಿನ್ಬೇಡಿ ಎಂಬುದಾಗಿ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಬಂದು ಬೇಕಾದನ್ನು ತಿನ್ನುವಂತ ಅಕ್ಷಯ ಪಾತ್ರೆ ಇದು ಎಂಬುದಾಗಿ ಹೇಳ್ತಾರೆ. ಇನ್ನು ಅನಕ್ಷರಸ್ಥರ ಪಾರ್ಲಿಮೆಂಟು ಎಂಬುದಾಗಿ ಅನೇಕ ರೀತಿಯಲ್ಲಿ ಚಹಾ ಫಳಾರದ ಅಂಗಡಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ಭಾವೈಕ್ಯತೆ ಎಂದ್ರೆ ಸಾಕಾಗದು, ಭಾವೈಕ್ಯತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದ್ರೂ ಇದ್ರೆ ಅದು ನಮ್ಮ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಎಂಬುದಾಗಿ ತಿಳಿದುಕೊಳ್ಬೇಕು ಎಂಬುದಾಗಿ ವೀರೇಂದ್ರ ಸಿಂಪಿಯವರು ಪ್ರಾಮುಖ್ಯವಾಗಿ ಹೇಳ್ತಾರೆ. ಇಷ್ಟು ಭಾಗವನ್ನ ನಾವು ಎರಡನೆಯ ಭಾಗವಾಗಿ ನೋಡ್ಲಿಕ್ಕೆ ಸಾಕು. ಇನ್ನು ಮೂರನೇ ಭಾಗವಾಗಿ ವೀರೇಂದ್ರ ಸಿಂಪಿಯವರು ಹೇಳ್ತಾರೆ, ಇಲ್ಲಿ ಬರುವ ಜನರ ವೈಶಿಷ್ಟ್ಯದ ಬಗ್ಗೆ ನಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮುಂಜಾನೆ ಚಹಾ ಬೀಳದೆ ತಮ್ಮ ಪ್ರಾರ್ಥನೆ ವಿಧಿ ತೀರಿಸ್ಲಿಕ್ಕಾಗದಂತ ಅನೇಕ ಜನ ಕೂಡ ನೇರವಾಗಿ ಇಲ್ಲಿಗೆ ಬರ್ತಾರಂತೆ. ಇಲ್ಲಿಗೆ ಬಂದು ಇಲ್ಲಿಯೇ ಒಂದು ಗ್ಲಾಸು ನೀರಿನಲ್ಲಿ ಮುಖ ತೊಳೆದುಕೊಂಡು ತಮ್ಮ ತವರು ಮನೆಯಾದಂತ ತಾಯಿ ಮನೆ ಎಂಬುದಾಗಿ ಹೇಳ್ತಾರೆ, ತಮ್ಮ ತವರು ಮನೆಯಾದ ಚಹಾ ಫಳಾರದ ಅಂಗಡಿಗೆ ಬಂದು ಅಲ್ಲಿಯೇ ಬಾಯಿ ಮುಕ್ಕಳಿಸಿ ಬಾಯಿ ತೊಳೆದುಕೊಂಡು ಉಗುಳಿ ಚಹಾ ಸೇವನೆ ಮಾಡುವಂತ ವರ್ಗವಿದು ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಅನೇಕರು ನಾವು ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಗೆ ಏನ್ ಬೇಕು? ಚಹಾ ಬೇಕು. ಈ ಚಹಾದೊಂದಿಗೆ ಅಷ್ಟು ನಾವು ಆತುಕೊಂಡಿದ್ದೇವೆ. ಇನ್ನು ಭೂಮಾತೆಯ ಚೊಚ್ಚಲು ಮಗನಾದಂತ ರೈತ ಕೂಡ ಏನ್ ಮಾಡ್ತಾನಂತೆ, ಹೊಲಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿಯೇ ಚಹಾದ ಅಂಗಡಿ ಬಂದಾಗ ಎತ್ತುಗಳೇ ಗಕ್ಕೆಂದು ಅಲ್ಲಿಯೇ ನಿಂತು ಬಿಡ್ತಾವಂತೆ. ಇನ್ನು ಒಳಗೆ ಹೋಗಿ ಚಹಾ ಕುಡಿತಾ ಕುಂತ ರೈತ ಹೊರಗಡೆ ನಿಂತ ಎತ್ತುಗಳನ್ನೇ ಮರಿತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ನೋಡಿ, ಇನ್ನು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆಪ ಶಾಸ್ತ್ರವನ್ನು ವೇಗವಾಗಿ ಮುಗಿಸಿ ತಡವಾಯಿತು ಎಂಬುದಾಗಿ ಬೇಗ ಬೇಗನೆ ಬಂದು ನಿಷ್ಠೆಯುಳ್ಳಂತ ನಿಷ್ಠಾವಂತ ರಸಿಕರು ಕೂಡ ಇಲ್ಲಿಗೆ ಬರ್ತಾರಂತೆ. ಇನ್ನು ಹುಟ್ಟಿ ಬಂದ ಮೇಲೆ ತಿನ್ನುವುದು, ಚೆನ್ನಾಗಿ ತಿನ್ನುವುದು ಅದೇ ತಮ್ಮ ಜೀವನದ ಧ್ಯೇಯ ಗುರಿಯನ್ನಾಗಿ ಉದ್ದೇಶವನ್ನಾಗಿ ಮಾಡಿಕೊಂಡಂತ ಅನೇಕ ಶೂರರು ಕೂಡ ಇಲ್ಲಿ ಬರ್ತಾರೆ. ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆನೇ ಅವರಿಗೆ ಇಲ್ಲ ಅನ್ನುವ ರೀತಿಯಲ್ಲಿ ತಮಾಷೆಯಾಗಿ ಲೇಖಕರು ಹೇಳ್ತಾರೆ. ಇನ್ನು ವೃದ್ಧರಿಗೆ, ಪೆನ್ಷನ್ದಾರರಿಗೆ, ನಿವೃತ್ತಿ ಹೊಂದಿ ಪೆನ್ಷನ್ ಪಡೆಯುವಂತ ಅನೇಕ ಹಿರಿಯರು ಕೂಡ ಇಲ್ಲಿ ಬರ್ತಾರಂತೆ. ಯಾಕಂದ್ರೆ ಮನೆಯಲ್ಲಿ ಅದು ತಿನ್ಬೇಡಿ ಇದು ತಿನ್ಬೇಡಿ ಎಂಬುದಾಗಿ ಪತ್ತಿ ವಿಚಾರ ಮಾಡ್ತಾರಲ್ಲ, ಹಾಗಾಗಿ ಅವ್ರಿಗೆ ಇಳಿಸುವುದಿಲ್ಲ. ಹಾಗಾಗಿ ಇವರು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಬಂದು ತಮ್ಗೆ ಇಷ್ಟವಾದಂತ ಆಹಾರ ತಿನಿಸುಗಳನ್ನು ತಿಂತ ಕಾಲ ಕಳೀತಾರೆ ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದೆ ನಾವು ನೋಡ್ತಾ ಹೋದ ಹಾಗೆ ಯುವಕರು ಹೇಳಿ ಕೇಳಿ ಉತ್ಸಾಹಿಗಳು, ಇವರಿಗೆ ಜವಾಬ್ದಾರಿಯೇ ಇಲ್ಲ.
ಮಾಡಲು ಕೆಲಸವಿಲ್ಲ, ಕೆಲಸವಿದ್ರೂ ಮಾಡುವ ಮನಸ್ಸು ಕೂಡ ಇಲ್ಲ, ಇವರಿಗೆ ಹೊತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಈ ಚಹಾದ ಅಂಗಡಿಗೆ ಬಂದು ಚಹಾ ಕುಡಿಯುತ್ತಾ ಕೇರಂ ಬೋರ್ಡನ್ನ ಆಡ್ತಾ ಕಾಲ ಕಳೀತಾ ಕೂತಿರ್ತಾರೆ. ಈ ರೀತಿಯಾಗಿ ಅನೇಕ ಜನರು ಈ ಚಹಾ ಫಲಾರದ ಅಂಗಡಿಗೆ ಬರ್ತಾರೆ ಎಂಬುದಾಗಿ ಲೇಖಕರು ಹೇಳ್ತಾರೆ. ಇನ್ನು ಅನೇಕ ಜನರು ದಿನಕ್ಕೆ 5-6 ತಾಸುಗಳನ್ನು ಈ ಚಹಾ ಫಲಾರದ ಅಂಗಡಿಯಲ್ಲಿ ಕಳೆಯುತ್ತಾರೆ ಅಂದ್ರೆ ಇದೊಂದು ಆಶ್ಚರ್ಯದ ಮಾತೇ ಅಲ್ಲ ಎಂಬುದಾಗಿ, ಅಷ್ಟು ಚಹಾ ಹೋಟೆಲುಗಳ ಪ್ರಾಮುಖ್ಯತೆ, ಇಲ್ಲಿ ಬರುವ ಜನರ ವೈಶಿಷ್ಟ್ಯದ ಬಗ್ಗೆ ಬೀರೇಂದ್ರ ಸಿಂಪಿ ಅವರು ಹೇಳ್ತಾರೆ. ಇನ್ನು 4ನೇ ಭಾಗದಲ್ಲಿ ವೀರೇಂದ್ರ ಸಿಂಪಿ ಅವರು ಅವರ ದೃಷ್ಟಿಯಲ್ಲಿ ಈ ಹಳ್ಳಿಯ ಚಹಾ ಫಲಾರದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸುದ್ದಿಯನ್ನು ಪ್ರಕಟಿಸುವ ಇಲಾಖೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾರೆ ಎಂಬುದಾಗಿ ನೋಡುವುದಾದ್ರೆ, ಹಳ್ಳಿಯ ಹೆಣ್ಣು ಮಕ್ಕಳು ನೀರಿಗೆಂದು ಬಟ್ಟೆ ಒಗೆಯಲಿಕ್ಕೆಂದು ಹೋದಾಗ ಪರಸ್ಪರ ಸುಖ ದುಃಖಗಳನ್ನು ಹೇಳ್ಕೊಳ್ತಾ, ಅನ್ಯರ ಬಗ್ಗೆ ಅಸಹ್ಯ ಕೂಡ ಪಡ್ತಾ, ತಮ್ಮನ್ನು ವರ್ಣಿಸಿಕೊಳ್ಳುತ್ತಾ ಬಣ್ಣಿಸಿಕೊಳ್ಳುತ್ತಾ ಕೂತ್ಕೊಳ್ತಾರಂತೆ. ಆದ್ರೆ ಗಂಡಸರಿಗೆ ಮಾತ್ರ ಸುದ್ದಿಯನ್ನು ಮಾತನಾಡಲಿಕ್ಕೆ, ಸಮಾಚಾರ ತಿಳಿಲಿಕ್ಕೆ ಪ್ರಶಸ್ತವಾದಂತ ಅನುಕೂಲವಾದ ಸ್ಥಳ ಯಾವುದು, ಅದು ಹಳ್ಳಿಯ ಚಹಾ ಹೋಟೆಲ್ ಎಂಬುದಾಗಿ ಹೇಳ್ತಾರೆ. ಇನ್ನು ಅದೇ ರೀತಿ ನಾವು ನೋಡ್ತಾ ಹೋದ್ರೆ, ಈ ಗಂಡಸರಿಗೆ ತಮ್ಮ ಮನೆಯ ಸಮಾಚಾರ ತಿಳಿಯದಿದ್ರೂ ಕೂಡ ಊರ ಮೂಲೆ ಮೂಲೆಗಳಲ್ಲಿ ಏನು ನಡೀತಾ ಇದೆ, ಯಾರು ಹುಟ್ಟಿದ್ರು ಯಾರು ಸತ್ರು, ಇಂಥ ಅನೇಕ ವಿಷಯಗಳ ಕುರಿತು ಗೊತ್ತಾಗ್ತದೆ ಅಂತೆ ಈ ಹಳ್ಳಿಯ ಹೋಟೆಲುಗಳಲ್ಲಿಯೇ. ಇನ್ನು ಅನೇಕ ಕುಟುಂಬಗಳ ವಿಷಯ, ಅನೇಕ ಬೇರೆಯವರ ಮಕ್ಕಳ ವಿಷಯ, ಬೇರೆಯವರ ಹೆಂಡತಿಯರ ವಿಷಯ, ಇನ್ನು ಅನೇಕ ವಿಷಯಗಳನ್ನು ಕುರಿತು ಕೂಡ ಇಲ್ಲಿ ಮಾತಾಡ್ತಾರೆ ಎಂಬುದಾಗಿ ವೀರೇಂದ್ರ ಸಿಂಪಿ ಅವರು ಒಂದು ತಮಾಷೆಯಾಗಿ ಹೇಳ್ತಾರೆ. ಹೀಗೆ ಹೇಳ್ತಾ ಹೋದ ಹಾಗೆ ಇಲ್ಲಿ ಸೇರುವಂತ ಪುರುಷರು ಹೀಗೆ ತಮ್ಮ ಹೊಟ್ಟೆ ಕಿಚ್ಚು, ಸಿಟ್ಟು, ದರ್ಪ, ಧಕ್ಕೆಗೊಂಡಿರುವಂತ ಗರ್ವ, ಅಹಂಕಾರ ಎಲ್ಲವನ್ನೂ ಕೂಡ ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟಿನಲ್ಲಿ ಅಭಿವ್ಯಕ್ತಿಯನ್ನೀಯುತ್ತಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಎಂಬುವ ವಿಷಯದ ಕುರಿತು ಈ ಒಂದು ಭಾಗದಲ್ಲಿ ಹೇಳ್ತಾರೆ. ಹಾಗೆಯೇ ನಾವು ನೋಡ್ತಾ ಹೋದ ಹಾಗೆ ಇಲ್ಲಿ ಈ ಚಹಾ ಹೋಟೆಲುಗಳಲ್ಲಿ ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಸ್ಥಾನ ಉಂಟು ಎಂಬುದನ್ನ ಲೇಖಕರು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು 5ನೆಯ ಹಾಗೂ ಕೊನೆಯ ಭಾಗವಾಗಿ ಹಳ್ಳಿ ಚಹಾ ಹೋಟೆಲುಗಳಲ್ಲಿ ನಗರಗಳಲ್ಲಿ ನೋಡಿ ಬಂದಂತ ಅದ್ಭುತ ದೃಶ್ಯಗಳಿಗೂ ಅನೇಕ ವಿಷಯಗಳಿಗೂ ಕೂಡ ಸ್ಥಾನ ಇದೆ ಅಂತೆ. ಆ ಎಲ್ಲಾ ವಿಷಯಗಳನ್ನು ಅಲ್ಲಿ ಸೇರಿ ಮಾತಾಡ್ತಾರೆ ಎಂಬುದಾಗಿ ವೀರೇಂದ್ರ ಸಿಂಪಿ ಅವರು ನಮ್ಗೆ ಹೇಳ್ತಾರೆ. ಇನ್ನು ಕೊನೆಯದಾಗಿ ನಾವು ನೋಡ್ತಾ ಹೋದ ಹಾಗೆ ಸಿನಿಮಾ ದರ್ಶನವು ಕೂಡ ಈ ಹೋಟೆಲುಗಳಲ್ಲಿ, ಈ ಅಂಗಡಿಗಳಲ್ಲಿ ಆಗ್ತದಂತೆ. ಹೇಗೆ ಎಂಬುದಾಗಿ ನಾವು ನೋಡುವಾಗ ತಮಗೆ ಇಷ್ಟವಾದಂತ ನಟ ನಟಿಯರ ಫೋಟೋಗಳನ್ನ ಗೋಡೆಯ ಮೇಲೆ ಹಾಕಿರ್ತಾರೆ. ಇನ್ನು ಧಾರಾವಾಹಿಗಳನ್ನು ಕೂಡ ಅಲ್ಲಿ ನೋಡ್ತಾರಂತೆ. ಇನ್ನು ಲೇಖಕರು ಕೊನೆಯದಾಗಿ ಹೇಳುವಂತೆ, ನನಗೆ ಹಳ್ಳಿ ಚಹಾ ಫಲಾರದ ಅಂಗಡಿ ಅಂದ್ರೆ ತುಂಬಾ ಅಭಿಮಾನ ಅಂತೆ. ಅಷ್ಟೇ ಏಕೆ, ಪ್ರೀತಿ ಕೂಡ ಇದೆ. ಗಾಳಿ ಬರನೇ ಬೀಸ್ತಾ ಇರ್ಬೇಕು, ಮಳೆ ದೋದೋ ಎಂದು ಬೀಳುತ್ತಿರ್ಬೇಕು, ಅಂತ ವೇಳೆಯಲ್ಲಿ ಹಳ್ಳಿ ಚಹಾವನ್ನು ಗುಟುಕುಟುಕಾಗಿ ಕುಡಿತಾ ಕೂತ್ಕೋಬೇಕು. ಆಗ ನನಗೆ ದೊರೆಯುವ ಸುಖ ಸಂತೋಷಗಳ ಸಮ ಭೂಲೋಕದ ಯಾವುದೇ ಸಿರಿ ಸಂಪತ್ತಿಗೂ ಕೂಡ ಸಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಇಷ್ಟೇ ಏಕೆ, ನೀವು ಕೂಡ ನಿಮ್ಮ ಸಮೀಪದ ಹಳ್ಳಿ ಚಹಾ ಫಲಾರದ ಅಂಗಡಿಗೆ ಹೋಗಿ ಭೇಟಿ ಕೊಟ್ಟು ಚಹಾ ಕುಡಿದೇ ಬರಬೇಕು ಎಂಬುದಾಗಿ ಪ್ರೋತ್ಸಾಹ ಕೊಡ್ತಾರೆ. ಇನ್ನು ವಿದ್ಯಾರ್ಥಿಗಳೇ, ಭಾಷಾ ಅಭ್ಯಾಸವಾಗಿ ಇಲ್ಲಿ ಕೊಟ್ಟಿರುವಂತದನ್ನ ಅಭ್ಯಾಸ ಮಾಡಿ ಪಟ್ಟಿಯಲ್ಲಿ ಬರೆದು ಸಿದ್ಧ ಮಾಡಿ ಇಟ್ಟುಕೊಳ್ಳಿರಿ.